ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ರಾಜೀ ರಾಜೀವ್ ರೆಡ್ಡಿ ಫ್ಯಾಷನ್ ಚಾನಲ್ ಫ್ರೆಂಡ್ಸ್ ನಾನೀಗ ಹಾಲು ಚಾವಿಗೆ ಪಾಯಸ ಯಾವ ಥರ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಒಂದು ಕಡಾಯಿನ ಸ್ಟೋವ್ ಮೇಲೆ ಇಟ್ಕೊಂಡು ಕಡಾಯಿ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡು ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಪಾಯಸದಲ್ಲಿ ಹಾಕಿರಿ ತುಂಬ ಟೇಸ್ಟಿಯಾಗಿರ್ತವೆ ಫ್ರೈ ಆದ ನಂತರ ಇದನ್ನು ಪ್ಲೇಟಿಗೆ ತೆಗೆದು ಇಟ್ಕೋಬೇಕು ನಂತರ ಇದರಲ್ಲೇ ಶಾವಿಗೆನ ಹಾಕ್ಕೋಬೇಕು ಫ್ರೆಂಡ್ಸ್ ಒಂದು ಕಪ್ ಶಾವಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಈ ಥರ ಫ್ರೈ ಮಾಡೋದ್ರಿಂದ ಶಾವಿಗೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಆಗಿದ್ದಾವೆ ಇದರಲ್ಲಿ ಹಾಲನ್ನು ಹಾಕ್ಕೋಬೇಕು ನಾನು ಒಂದು ಕಪ್ ಶಾವಿಗೆ ತೊಗೊಂಡಿದ್ದೀನಲ್ಲ ಎರಡು ಕಪ್ ಹಾಲನ್ನು ತೊಗೋಬೇಕು ಬೇಕಿದ್ರೆ ಜಾಸ್ತಿ ಕೂಡ ತೊಗೋಬೋದು ಹಾಲಿಲ್ಲ ಅಂದರೆ ನೀರು ಹಾಕ್ಕೊಂಡಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ಯಾವ ಥರ ಆದರೂ ಮಾಡ್ಕೋಬೋದು ಈ ಥರ ಹಾಲು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಕ್ಕೊಂಡು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಕುದಿತಾ ಇದೆ ಶಾವಿಗೆ ಎಲ್ಲ ಹಾಲಲ್ಲಿ ಕಲಿಸ್ತಾ ಇರ್ಬೇಕು ಫ್ರೆಂಡ್ಸ್ ಆವಾಗವಾಗ ಇ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಈಗ ನಾವು ಇದಕ್ಕೆ ಒಂದು ಕಪ್ಪು ಸಕ್ಕರೆ ಹಾಕ್ಕೋಬೇಕು ಫ್ರೆಂಡ್ಸ್ ನಾ ಒಂದು ಕಪ್ಪಿ ಸಾವಿಗೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಕಪ್ಪು ಸಕ್ಕರೆ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೋಬಹುದು ಈಗ ಕಲಿಸ್ಕೋಬೇಕು ಸಕ್ಕರೆ ಕರಗೋವರೆಗೂ ನಾವು ಈ ಥರ ಕಲಿಸ್ತಾನೆ ಇರಬೇಕು ಸಕ್ಕರೆ ಎಲ್ಲ ಕರಗಿದ ನಂತರ ನಾವು ಇದಕ್ಕೆ ಏಲಕ್ಕಿನ ಹಾಕ್ಕೋಬೇಕು ಒಂದೆರಡು ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಹಾಕ್ಕೋಬೇಕು ಫ್ಲೇವರ್ಗೆ ಫ್ರೆಂಡ್ಸ್ ಹಾಕ್ಕೊಂಡು ಪಾಯಸ ಎಲ್ಲ ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿನ ಹಾಕೋಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಆಲ್ ಪಾಯಸ ಯಾವ ಥರ ಮಾಡೋದು ಅಂತ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್